all the food trick. Amazing! Thank you. Please subscribe to the channel. Yeah. My God, what is happening? Paneer, mushroom, pineapple. Mix up. Enjoy. Hi, hello friends, welcome back to my channel. Nanima Sanvita Navin. So, ivattin vlog alli bandu Vivi Puram alli iruvanta food street ge hogta idivi. So, nan jothe nimmanu saha karkon hogtini banni nodkon barana. ನಾವು ಮೊದಲಿಗೆ ಗೋಗೋಲನ್ನು ಟೇಸ್ಟ್ ಮಾಡಿದ್ವಿ ಯಾಕಂದರೆ ಅದು ತಿನ್ನೋ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಒಂದು ರೌಂಡ್ ಹೊರಡ್ಕೊಂಡು ಬರೋಕ್ಕೆ ಸರಿಯೋಗುತ್ತೆ ಅಂತ ಹೇಳಿ ಇವಾಗ ಅದನ್ನ ತಿನ್ಕೊಂಡು ಹೋಗ್ತಾ ಇದ್ದೀವಿ ಏನಂತಂದರೆ ಮೊದಲಿಗೆ ಹೋಗಿದ ತಕ್ಷಣ ಎಲ್ಲನೂ ಟೇಸ್ಟ್ ಮಾಡೋಕ್ಕಾಗಲ್ಲ ಏನೇನಿದೆ ಅಂತ ಫಸ್ಟ್ ನೋಡ್ಕೋಬೇಕಲ್ಲ ಹಾಗಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅದಾದ ನಂತರ ಡಿಸೈಡ್ ಮಾಡೋಣ ಏನು ತಿನ್ನೋದು ಬೇಡ ಅಂತ ಹೇಳಿ ಯಾಕಂದರೆ ಎಲ್ಲನೂ ಟೇಸ್ಟ್ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ವೆರೈಟಿ ಇರುತ್ತೆ ಅಲ್ಲಿ ನೀವೇನಾದರೂ ಇನ್ನೂ ಬೆಂಗಳೂರಲ್ಲಿ ಇದ್ಕೊಂಡು ವಿವಿ ಪುರಂಗೆ ಹೋಗಿ ಫುಡ್ ಸ್ಟ್ರೀಟ್ನ ಎಂಜಾಯ್ ಮಾಡಿದ ಅಂದರೆ ಪ್ಲೀಸ್ ಒಮ್ಮೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಫುಡ್ ಆ್ಯಂಡ್ ಅಲ್ಲಿ ನೋಡ್ಬೋದು ಜಾತ್ರೆ ಸಂಭ್ರಮ ಅಂತಲೇ ಹೇಳ್ಬೋದು ಅಷ್ಟು ಜನ ಇರ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಐಟಮ್ಸ್ನ ಟೇಸ್ಟ್ ಮಾಡ್ಬೋದು ಶಿವಮೊಗ್ಗದಲ್ಲೂ ಸಹ ಇದೇ ಥರನೇ ಫುಡ್ ಸ್ಟ್ರೀಟ್ ಇದೆ ಎಲ್ಲ ಒಂದೇ ಕಡೆ ಸಿಗುತ್ತೆ ನಾವು ಶಿವಮೊಗ್ಗದಲ್ಲಿದ್ದಾಗ ಅಲ್ಲಿ ಎಷ್ಟೊಂದು ಸಲ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಐಟಮ್ ಒಂದೇ ಕಡೆ ಸಿಕ್ಕಿದಾಗ ಎಷ್ಟು ಖುಷಿ ಅನಿಸುತ್ತೆ ಸೊ ಎಲ್ಲ ಥರ ಐಟಮ್ಸ್ನ ವೆರೈಟಿ ವೆರೈಟಿ ಟೇಸ್ಟ್ ಮಾಡ್ಬೋದು ಇವತ್ತು ವಿವಿ ಪುರಂ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ ಸೊ ತುಂಬ ಚೆನ್ನಾಗಿದೆ ಯಾರೋ ಒಂದು ಜಾತ್ರೆಗೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ ನಾನು ಸದ್ಯಕ್ಕೆ ಟ್ರೈ ಮಾಡಿದ್ದೀವಿ ದಾವಣಗೆರೆ ಬೆಣ್ಣೆ ದೋಸೆ ಒಂದು ಇದೆ ಬೇರೆ ನಮ್ಮ ಮಂಡಕ್ಕಿ ಸಿಗೋದಿಲ್ಲ ಸೊ ಅಲ್ಲಿ ಸ್ಪೆಷಲಾಗಿ ಹೋಗ್ಬೇಕಷ್ಟೇ ನಂಗೆ ನೋಡಕ್ಕೆ ಚೆನ್ನಾಗಿದೆ ತಿನ್ನೋದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಬೇರೆ ಟ್ರೈ ಮಾಡೋಣ ಆ್ಯಂಡ್ ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ಬರಬೇಕು ಅಂತ ಇಲ್ಲಿ ತುಂಬ ಸಲ ಬಂದಿದ್ವಿ ಬಟ್ ಖುಷಿ ಬರಕ್ಕೆ ಆಗಿರಲಿಲ್ಲ ಈ ಟೈಮಿಂಗ್ಸ್ ಬರ್ತಾ ಇರಲಿಲ್ಲ ಅಷ್ಟೇ ನಾವು ಮಾರ್ನಿಂಗ್ ಟೈಮ್ ಏನೋ ಬರ್ತಾ ಇದ್ವಿ ಕೆಲಸದ ಮೇಲೆ ತುಂಬಾ ನೋಡೋಣ ಆಲೂ ಕಬಾಬ್ ಟ್ರೈ ಮಾಡೋಣ ಅಂತ ವೆಜ್
ಹೌದಾ? ಇಲ್ಲೇ ಇರತ್ತಾ? ಪನ್ನೀರಾ, ಪೈನಾಪಲ್, ಮಶ್ರೂಮ್, ಏನದು? ಪನ್ನೀರ್, ಮಶ್ರೂಮ್ ಆ್ಯಂಡ್ ಪೈನಾಪಲ್ ಮಿಕ್ಸ್. ಎಂಜಾಯ್. ಇದು ಆಲ್ಮೋಸ್ಟ್ ಫಿನಿಶ್ಡ್. ಪನ್ನೀರ್ ಆಲ್ಮೋಸ್ಟ್ ಮೈ ಫೇವರೇಟ್ ಫುಡ್. ಇಲ್ಲಿ ರುಮಾಲಿ ರೋಟಿಯನ್ನು ಮಾಡ್ತಾ ಇದ್ರು. ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ನಾನ್ ವೆಜ್ ಹೋಟ್ಲಲ್ಲಿ ತುಂಬಾ ಸಿಗುತ್ತೆ, ವೆಜ್ ಹೋಟ್ಲಲ್ಲಿ ತುಂಬಾ ಕಮ್ಮಿ. ಸೊ ಹಾಗಾಗಿ ಫಸ್ಟ್ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡ್ತಾ ಇದ್ರು. ಸೊ ಬನ್ನಿ ನೀವು ಒಮ್ಮೆ ನೋಡಿರಂತೆ ಯಾವ ರೀತಿಯಾಗಿ ಅಟ್ರಾಕ್ಷನ್ ಆಗಿ ಮಾಡ್ತಾರೆ ಅಂತ. ತುಂಬಾ ಟೇಸ್ಟ್ ಆಗಿತ್ತು. ಹಾಗೆ ಅವ್ರಿಗೆ 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಈ ಒಂದು ರುಮಾಲಿ ರೋಟಿಯಲ್ಲಿ. My God, what is that? ಅಂಡ್ ಕ್ರಾ ಇಸ್ ಎ ಟೆಕ್ನಿಕಲ್ ಆ ಸ್ಲೀರ ಬರ್ತದೆ ಬಟ್ಟೆ ಬಣ್ಣ ಬಟ್ಟೆ ಇಸ್ ಲುಕ್ ಲೈಕ್ ಅರ ಕರ್ಚಿಪ್. ನಾ ವಿಡಿಯೋ ಮಾಡ್ಕೊಳ್ತಾರದ್ ನೋಡಿ ಆ ಹುಡುಗರು ಬಂದ್ಬಿಟ್ಟು ಕೇಳಿದ್ರು, ಆರ್ ಯು ಲಾಗರ್ ಅಂತ, ಎಸ್ ಅಂತ ಹೇಳಿದಾಗ. ಸೊ ಇದೇ ತರ ಫುಡ್ ಸ್ಟ್ರೀಟ್ ಯಾವ್ದಿದೆ ಬೇರೆ ಅಂತೆಲ್ಲ ಕೇಳ್ತಾ ಇದ್ರು. ಸೊ ನಾವು ಕೆಲವೊಂದೆಲ್ಲ ರೆಫರ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ಅವ್ರ ಜೊತೆ ಮಾತಾಡಿ. ಹಾಗೆ ನನ್ನ ಚಾನಲ್ಗೂ ಸಹ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅದೊಂದು ತುಂಬಾ ಖುಷಿ ಆಯಿತು. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾವು ಮಧ್ಯಾಹ್ನ ಬನಶಂಕರಮ್ಮ ದೇವಸ್ಥಾನದಲ್ಲಿ ಊಟವನ್ನು ಮಾಡಿದ್ವಿ. ಅದಾದ ನಂತರ ರಾಗಿಗುಡ್ಡ ಆನೆಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ತೊಗೊಂಡಿದ್ವಿ ಲೈಟಾಗಿ. ಹಾಗಾಗಿ ಜಾಸ್ತಿ ದಿನಕ್ಕಾಗಿಲ್ಲ. ಆದ್ರೂ ಗೋಗೋಲ ಹಾಗೆ ಆಲೂ ಕಬಾಬ್ ಮತ್ತು ಪನ್ನೀರ್ ಗ್ರಿಲ್, ಅದಾದ ನಂತರ ರುಮಾಲಿ ರೋಟಿ ಹಾಗೆ ಮತ್ತು ಕಬ್ಬಿನ ಹಾಲು ಹಾಗೆ ಒಂದು ಸೋಡಾನ ಕುಡಿದ್ವಿ. ಇಷ್ಟಕ್ಕೆ ಹೊಟ್ಟೆ ತುಂಬ ಹೋಗಿತ್ತು, ಮತ್ತು ಇನ್ನೂ ಟೇಸ್ಟ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ವೆರೈಟಿ ಫುಡ್ನ ಟೇಸ್ಟ್ ಮಾಡ್ತೀವಿ. ಲಾಸ್ಟ್ 100 ರೂಪಾಯಿ. ಸೊ ವಿವಿಪುರಂ ಫುಡ್ ಸೆಟಲ್ಲಿ ನಮಗೇನೇನು ಇಷ್ಟ ಆಗುತ್ತೆ ಎಲ್ಲ ಟೇಸ್ಟ್ ಮಾಡಿದ್ವಿ. ಸೊ ನೀವಿನ್ನೂ ಹೋಗಿಲ್ಲ ಅಂದರೆ ಒಮ್ಮೆ ಭೇಟಿ ಕೊಟ್ಟು ಏನು ಬೇಕಾದ ತಿಳ್ಕೊಬೋದು, ತುಂಬಾ ಚೆನ್ನಾಗಿದೆ. ಸೊ ಟೈಮ್ ಈಗ ಆಲ್ಮೋಸ್ಟು 8:30 ಆಗಿದೆ ಆ್ಯಂಡ್ ಈಗ ಜಸ್ಟ್ ಮನೆಗೆ ಬಂದ್ವಿ. ವಿವಿಪುರಂ ಫುಡ್ ಸ್ಟ್ರೀಟ್ ಬಂದುಬಿಟ್ಟು 7:00 ಈವ್ನಿಂಗಿಂದ 12:00ವರೆಗೂ ಇರುತ್ತೆ. ತುಂಬಾ ಚೆನ್ನಾಗಿದೆ, ವೆರೈಟಿ ವೆರೈಟಿ ಫುಡ್ನ ಟೇಸ್ಟ್ ಮಾಡ್ಬೋದು ಹಾಗೆ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ತಿನ್ನೋಂಥ ಫುಡ್ ಎಲ್ಲರೂ ಚೆನ್ನಾಗೇ ಇತ್ತು, ನಮಗೆ ಇಷ್ಟ ಆಯಿತು. ಹಾಗೆ ನಾವು ಎಲ್ಲರೂ ಒಂದು ಕಡೆ ಪ್ಲೇಸ್ಗೆ ಹೋದಾಗ
ಅಲ್ಲಿ ಏನಾದ್ರು ವೆರೈಟಿ ಸಿಗುತ್ತಾ, ಹಾಗೆ ಏನು ಫೇಮಸ್ ಇದೆ ಅಂತೆಲ್ಲ ಸರ್ಚ್ ಮಾಡಿ ತಿನ್ಕೊಂಡು ಬರ್ತೀವಿ. ನಮಗಂತೂ ತುಂಬ ಚೆನ್ನಾಗಿತ್ತು, ತಿನ್ನೋದಕ್ಕಂತಾನೆ ಹೋಗಿಲ್ಲ ಅಂತಂದ್ರೆ ಆ ಕಡೆ ಹೋದಾಗ ಟೇಸ್ಟ್ ಮಾಡ್ಕೊಂಬನ್ನಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಒಂದು ಒಳ್ಳೆದಾಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೇನೋ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬೈ.